नमस्कार, कारवार प्लस कोंकणी न्यूज चॅनलाचे तुमगेले स्वागत। आज पळया आयचे खबरो। समस्त वीक्षकांक कारवार प्लस कोंकणी न्यूज चॅनला वतीन दिपावळीची आणि लक्ष्मी पूजेची हार्दिक शुभेच्छा। अंकोला नगरसभेच्या सामान्य सभेत सार्वजनिकाला प्रश्नाक जमा खर्चाचा अहवाल देऊ जाईन जाऊन अध्यक्षान केला सभात्याग। अंकोलाच्या नगरसभेच्या सामान्य सभेत जमा खर्चाचा अहवाल विचारला म्हणून नगरसभा अध्यक्षान सभा बंद करून घरची वाट धरली असा आरोप सार्वजनिकांनी केला। नगरसभेच्या बीजेपीच्या अध्यक्षाक संबंधित जागो कोणकोणाला नावार कन दिला आणि कसं कन दिला हे विचारल्याक अध्यक्षान हे विचारचं तुमका किती अधिकार, तुम्ही त्या वार्डाचे नी असं प्रश्न केलो आणि सभा बंद करून सभेतल्यान उठून बाहेर गेलो। ही घटना अंकोला तालुक्यात घडली। त्यांना जमिल्यान सभेत बीजेपी अध्यक्षाक धिक्कार करून आक्रोश व्यक्त केलो। ನೋಡ್ರಿ ಎಂತ ಕಾಲ ಬಂತು ನೋಡ್ರಿ, ನಮ್ಮ ಮುನ್ಸಿಪಾಲ್ಟಿದು ಸಿ ವ್ಯೂವರ್ ಅನ್ನ ಆಯ್ತು ನೋಡ್ರಿ, ಇದ್ರದ್ದು ವ್ಯೂವರ್ ಅನ್ನ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗುದು ಇವ್ರಿಗೆ, ಎಂತ ಅಧಿಕಾರ ಸೇ ಮಾನ ಇಲ್ಲ ಮರ್ಯಾದಿಲ್ಲ, ಮಾನ ಇಲ್ಲ ಮರ್ಯಾದಿಲ್ಲ ನಮ್ಮ ಪುರಸಭೆಯ ಬಿಜೆಪಿಯ ಅಧ್ಯಕ್ಷರಿಗೆ, ಪುರಸಭೆಯ ಬಿಜೆಪಿಯ ಅಧ್ಯಕ್ಷರು ನೋಡ್ರಿ, ಇದರಲ್ಲಿ ನಾವು ವಿವರವಾದ ಮಾಹಿತಿ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡೋಕಾಗ್ದಿ ಬಿಟ್ಟಾಕೊಂಡು ಹೋಗ್ತಿದ್ದಾರೆ। ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಬಿಜೆಪಿ ಅಧ್ಯಕ್ಷರು ನೋಡ್ರಿ ಯಾವ ರೀತಿ ಮಾಡ್ತಿದ್ದಾರೆ ಜನರಿಗೆ, ಇವರಿಂದ ಮತ್ತೆ ಒಳ್ಳೆ ಕೆಲಸ ಆಗುದಿದೆಯಾ, ಬಿಟ್ಟಾಕೊಂಡು ಎದ್ದು ಬಿಟ್ರು ನೋಡ್ರಿ, ಕೂಯ್ ನೋಡ್ರಿ, ಉತ್ತರ ಕೊಡೋಕಾಗ್ದಿರಿ ಏನು ಮಾಡೋದು, ಕೂಯ್ ನೋಡ್ರಿ, ಎತ್ಕೊಂಡು ಹೋಗ್ಬಿಟ್ರು ಪಾಪ, ನಮ್ಮ ಮುಖ್ಯಾಧಿಕಾರಿ ಅನಿವಾರ್ಯವಾಗಿ ಹೋಗ್ತಿದ್ದಾರೆ, ಉಪಾಧ್ಯಕ್ಷರು ಕೂತ್ಕೊಂಡಿದ್ದಾರೆ। ನಮ್ಮ ಅಂಕೋಲದ ಸಾರ್ವಜನಿಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು। ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಎರಡು ತಿಂಗಳ ಹಿಂದೆ ಸಾಮಾನ್ಯ ಸಭೆ ಕರೆದಿದ್ರು, ಎರಡು ತಿಂಗಳ ಅಕ್ಟೋಬರ್ ಸೆಪ್ಟೆಂಬರ್ ಟೈಮ್ನಲ್ಲಿ ಆವಾಗ ಸಾಗಿದ ಜನವರಿ ಮತ್ತು ಯಾವುದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಜಮಾ ಖರ್ಚನ್ನು ಕೇಳಿದ್ರು। ಜಮಾ ಖರ್ಚು ಅಂದರೆ ಏನಾಗ್ತದೆ, ನಾವೆಲ್ಲ ಕೆಲವೊಂದು ಪೇಪರ್ಸ್ ಜನರು ನಾನು ಅರ್ಜಿ ಕೊಟ್ಟಿರ್ತೇನೆ, ನಮ್ಮ ಸಣ್ಣ ಮಿಸ್ಟೇಕ್ ಇದ್ರು ವಾಪಸ್ ಕಳಿಸ್ತಾರೆ ಅವರು, ಅದಕ್ಕಾಗಿ ಇವ್ರು ಮಾಡೋದನ್ನು ಸರಿ ಅಂತ ನೋಡಲಿಕ್ಕೆ ನಾವು ಇವತ್ತು ಚರ್ಚೆ ಮಾಡಿದ್ದೆವು। ಹೊಸಲ ಇಟ್ಟದ್ದು ಏನು ಮಾಡಿದ್ರು, ಇವರು ಹೊಸಲ ಸಾಮಾನ್ಯ ಸಭೆಯಲ್ಲಿ ಇಲ್ಲ ವೇಳೆ ಆಗ್ತದೆ, ಅದು ಇನ್ನೊಂದನ್ನು ವಿಶೇಷ ಬಿಟ್ಟು ಸಂಪೂರ್ಣವಾಗಿ ವಿವರವಾಗಿ ಚರ್ಚೆ ಮಾಡುವ ಅಂತ ಹೇಳಿದ್ರು। ಸರಿ ಅಂತೇಳಿ ಇವತ್ತು ಉದ್ದೇಶಪೂರ್ವಕವಾಗಿ ಇವತ್ತು ಹಿಂದೂ ಧರ್ಮದ ಪ್ರಕಾರ ದೀಪಾವಳಿ ಇವತ್ತಿನಿಂದ ಸ್ಟಾರ್ಟ್, ಇವತ್ತು ನಮ್ದು ನಮ್ಮ ವಾಡಿಕೆ ಭಾಷೆ ನೀರು ತುಂಬ ಹಬ್ಬ ಅಂತ ಹೇಳ್ತಾರೆ, ಮುದ್ದಾಮ್ ಇವತ್ತು ಯಾರು ಬರೋದಿಲ್ಲ, ಹೆಂಗೆ ಮೀಟಿಂಗ್ ಪಾಸ್ ಮಾಡೋ ಅಂತೇಳಿ ಇವತ್ತು ಬಿಸ್ಕ ಹಬ್ಬ ಅಂತೇಳಿ ಮೀಟಿಂಗ್ ಇಟ್ಟಿದ್ರು। ಇವತ್ತು ಇದನ್ನು ಜಮಾ ಖರ್ಚನ್ನು ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಬೇಡ ವೇಳೆ ಆಗ್ತದೆ ವೇಳೆ ಸಾಯಂತ ಇವೆಲ್ಲ ಬಿಟ್ಟರು ನಾವು, ಇದರಲ್ಲಿ ಒಂದು ಈ ಸುತ್ತು ಇದರಲ್ಲಿ ಯಾರಿಗೆ ಮಾಡಿಕೊಟ್ರಿ, ಅದರೊಂದು ಎರಡು ಫೈಲ್ ನಮಗೆ ಅದರ ಸಂದೇಹ ಇದೆ, ಆ ಫೈಲ್ ತೋರಿಸಿ ಅಂತ ಹೇಳಿದ್ರೆ ಇವರೆಲ್ಲರೂ ಕೆಲವೊಂದು ಸದಸ್ಯರು ಇದರಲ್ಲಿ ಜಗಳ ಮಾಡಿ ನೀವು ನನ್ನ ವಾರ್ಡ್ ಹಾಕ್ತಲ್ಲ ಆಗ್ತದೆ ನನ್ನ ಆಡೋದ್ರೆ ಸದಸ್ಯರಾದ್ಮೇಲೆ ಒಂದೇ ವಾರ್ಡ್ ಅಂತಿಲ್ಲ, ಎಲ್ಲ ವಾರ್ಡ್ ಬಗ್ಗೆ ಚರ್ಚೆ ಮಾಡೋದು, ಅವ್ರು ನಮ್ಮ ವಾರ್ಡ್ ಕೇಳ್ಬೋದು ನಾವು ಅವ್ರ ವಾರ್ಡ್ ಕೇಳ್ಬೋದು, ಇದು ಏಕಾಏಕಿ ಇದರನ್ನು ಕರೆಕ್ಟಾಗಿ ವಿವರ ಕೊಡಲಿಕ್ಕಾಗ್ದಿದೆ ಈ ರೀತಿ ಎತ್ಕೊಂಡು ಹೋದ್ರು ದೇವರೇ ಸಂಬಂಧ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಉತ್ತರ ಕನ್ನಡ ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಇದರಲ್ಲಿ ಪ್ರತಿಯೊಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಯಲ್ಲಿ ಪತ್ರಕರ್ತರಿಗೆ ಮೀಟಿಂಗ್ನಲ್ಲಿ ಅವಕಾಶ ಇರ್ತದೆ, ಇಲ್ಲಿ ಪತ್ರಕರ್ತರಿಗೆ ಅವಕಾಶ ಇಡುವುದಿಲ್ಲ, ಯಾಕಂತ ಹೇಳಿದ್ರೆ ತಾವು ಮಾಡೋದು ಭ್ರಷ್ಟಾಚಾರ ಬಯಲಿ ಬೀಳ್ತೆ ಅಂತೇಳಿ ಅವರು ಪತ್ರಕರ್ತರಿಗೆ ಅವಕಾಶ ಕೊಡುವುದಿಲ್ಲ। ದಯಮಾಡಿ ಪತ್ರಕರ್ತರಲ್ಲಿ ಕೇಳ್ಕೊಳ್ತೇನೆ, ನೀವು ಅಂಕೋಲದ ಅಭಿವೃದ್ಧಿ ಬಗ್ಗೆ ಕೈ ಜೋಡಿಸ್ಬೇಕು, ಇಲ್ಲೇ ನಾವು ನಿಮ್ಗೆ ಬರೋಕ್ಕೆ ಅವಕಾಶ ಸಿಕ್ಕಿದ್ರುವ ಇಲ್ಲಿ ನಡೆದಂಥ ವಿಷಯ ನಿಮ್ಮ ನಾ ಗಮನಕ್ಕೆ ತರ್ತಿದ್ದೀನಿ, ಇದನ್ನು ಸರಿಯಾಗಿ ನೀವು ಒಳ್ಳೆ ರೀತಿಯಲ್ಲಿ ದಾರಿ ತರೋ ಮಾಡಿರಿ, ಯಾಕಂದರೆ ಇದರಲ್ಲಿ ಎಲ್ಲದೂ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ಬಯಲಿ ಬೀಳಿದ್ರೆ ಇವರು ಕೆಲವೊಂದವ್ರದ್ದು 50,000 2 ಲಕ್ಷ 3 ಲಕ್ಷ ತನಕ ತೊಗೊಂಡಿದ್ದಾರೆ ಈ ಸುತ್ತು ಕೊಟ್ಟದಲ್ಲಿ, ಬಡವರಿಗೆ ಈ ಸುತ್ತು ಕೊಟ್ಟಿದ್ರು, ಶ್ರೀಮಂತರಿಗೆ ಪೇಪರ್ ಸರ್ವಿಸ್ ಈ ಸುತ್ತು ಕೊಟ್ಟಿದ್ದಾರೆ, ಆ ಪೇಪರನ್ನು ಕ್ಲಿಯರ್ ಆಗಿ ಕೇಳೋದಕ್ಕೆ ಮೀಟಿಂಗ್ ಎಲ್ಲರೂ ಎತ್ಕೊಂಡಿದ್ರು, ಆ ವಿಡಿಯೋನ ಬಿಟ್ಟಿದ್ದೇನೆ ನೋಡ್ರಿ, ಏನು ಜನ ನೋಡ್ರಿ। ಉತ್ತರ ಕನ್ನಡ ಜಿಲ್ಲೆಯಪೈಕಿ ಕಾರವಾರಚ್ಯ ಚಿತ್ತಾಕುಲಾ ಗ್ರಾಮ ಪಂಚಾಯತಿಗ ನಿರ್ಮಲ್ಯ ಪುರಸ್ಕಾರ ಪ್ರದಾನ। ಕಾರವಾರ ಕಾರವಾರ ತಾಲೂಕಾ ಚಿತ್ತಾಕುಲಾ ಗ್ರಾಮ ಪಂಚಾಯತಿಗ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆ ಮಾರ್ಫತ್ ಗ್ರಾಮ ಪಂಚಾಯತಿ ನಿರ್ಮಲ್ಯ ಪುರಸ್ಕಾರ ಪ್ರಾಪ್ತ ಜಾಲಾ। ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತಿಪೈಕಿ ಚಿತ್ತಾಕುಲಾ ಗ್ರಾಮ ಪಂಚಾಯತಿಯ ವ್ಯಾಪ್ತಿತ್ ಘರಾನ್ ಘರ ವಚೂನ್ ಕತ್ರ ದಬೋನ್ ತೆಜೆ ಸಾರೇಕನ್ ಪಂಚಾಯತಿಗ ಆರ್ಥಿಕ ಸಂಗ್ರಹ ಕನ್ ಮಜಬೂತ್ ಕರ್ತಾತ್, ಹೆಜೆ ಪ್ರತಿಫಲ ಮನ್ ಸರ್ಕಾರನ್ ಯಾ ಪಂಚಾಯತಿಚೆ ಕಾರ್ಯ ಪಳೋನ್ ಹೊ ನಿರ್ಮಲ್ಯ ಪುರಸ್ಕಾರ ಪ್ರದಾನ ಕೆಲಾ, ಹೆಜೇನ್ ಯಾ ಪಂಚಾಯತಿಗ ಪುಡ್ಲಿ ಅಭಿವೃದ್ಧಿ ಕರೂಕ್ ಪ್ರೇರಣಾ ಮೇಳ್ತಲಿ ಹಿತು ಸಂಶಯ ನಾ ಅಶೆ ಸಾರ್ವಜನಿಕಾಲಯ ಮತ ಅಸಾ। ಘನತ್ಯಾಜ್ಯ ವಿಲೇವಾರಿ ಅಡಿಯಲ್ಲಿ ಹಾಗೂ ಈ ಕಸ ಸಂಗ್ರಹಣೆ ಹಾಗೂ ವಿಲೇವಾರಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ಗ್ರಾಮ ಪಂಚಾಯತಿ ಅತ್ಯುತ್ತಮ ಸಾಧನೆ ಮಾಡಿದೆಯೋ ಅವರಿಗೆ ತಾಲೂಕಾ ಮಟ್ಟದ ಇಒ ಅವರ ನೇತೃತ್ವದಲ್ಲಿ ಒಂದು ಮೌಲ್ಯಮಾಪನ ತಂಡವನ್ನು ಮಾಡಿ ನಾವು
ಆ ಒಂದು ಪ್ರಶಸ್ತಿಯನ್ನು ಆಯ್ಕೆಯನ್ನು ಮಾಡಿದ್ದಾರೆ ಆ ಒಂದು ಆಯ್ಕೆಯ ಪಟ್ಟಿಗೆ ಫಸ್ಟ್ ನಾವು ಆ ಪುರಸ್ಕೃತರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿ ಅವರು ಬರಬೇಕು ಪ್ರಥಮನೆಯದಾಗಿ ಕಾರವಾರ ಚಿತ್ತಾಕುಲ ಕಾರವಾರದಲ್ಲಿ ಚಿತ್ತಾಕುಲ ನೈರ್ಮಲ್ಯ ಪ್ರಶಸ್ತಿಯನ್ನ ನಾವು ಪ್ರಸ್ತು ಇಡೀ ರಾಜ್ಯದಲ್ಲಿಯೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಫಸ್ಟ್ ಈ ಕಾರ್ಯಕ್ರಮವನ್ನು ಮಾನ್ಯ ಸಿಇಒ ಮೇಡಮ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹದ್ದು ಮಾನ್ಯ ಉಸ್ತುವಾರಿ ಸಚಿವರಿಂದ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ ದಯಮಾಡಿ ಎಲ್ಲರೂ ಕೂಡ ಕ್ಲಾಪ್ ಹಾಕುವ ಮೂಲಕ ಅವರ ನೈರ್ಮಲ್ಯದ ಸಾಧನೆಗೆ ತಾವೆಲ್ಲ ಸಾಥನ್ನು ನೀಡಬೇಕು ಚಿತ್ತಾಕುಲ ಗ್ರಾಮ ಪಂಚಾಯಿತಿ ಕಾರವಾರ ತಾಲೂಕಿನಲ್ಲಿ ಫಸ್ಟ್ ಪ್ರಥಮವಾಗಿ ಈ ಘನತ್ಯಾಜ್ಯ ವಿಲೇವಾರಿಯನ್ನ ಆರಂಭಿಸುವ ಮೂಲಕ ಕಸ ಸಂಗ್ರಹಣೆ ಹಾಗೂ ವಿಂಗಡಣೆಯನ್ನ ವ್ಯವಸ್ಥಿತವಾಗಿ ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಆಗಿದೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು कारवारात वेगवेगळ्या जाग्यार नरकासुराचे दहन मोठ्या उमेदीन केले कारवार दिवाळी म्हटलं की पहिले दिसा नरकासूर दहन करची परंपरा असा कारवारात माजाळीच्या गोट्टीबाग गाबीतोडा हिंगा नरकासुराली प्रतिमा कन बाळगोपाळान मोठ्या उमेदीन साजरे कन सकाळ पराग दहन केलो त्या दिवसात दनपारच्या थोडा पाऊस पडलो तरी होडसो काय फरक पडला मोठ्या उमेदीन नरकासुराले दहन कन पोरान आनंद लुटलो कारवार प्लस कोकणी न्यूज चॅनलचे संपादक श्री हरेश मुकुंद नाईक माजाळी हेमगेल आजी गुणवंती हरी नाईक हेमी वृद्धापकाळान माजाळीच्या स्वगृहात देवादीन जाऊन शुक्रवार 5 नोव्हेंबराक 12 दिवस पूर्ण जातात या चॅनला वतीन त्यांना भावपूर्ण श्रद्धांजली तेमगेले या दुःखद बातमेन ज्या ज्या व्यक्तीन संघ संस्थेन प्रत्यक्ष आणि अप्रत्यक्ष रितीन सांत्वन करून चॅनलच्या संपादकाक धैर्य दिल्याबद्दल तेमगे सगळ्याले संपादक हरेश नाईक हेमी आभार व्यक्त केला